ಇದೀಗ ನಾನು ರವಿ ಮುರೂರ್ ಅವರು ಸೇರಿ ಫೋನಲ್ಲೇ ಫುಲ್ ಮೀಲ್ಸ್ ಯಾವ ರೀತಿ ಕೊಡ್ತೀವಿ ಬನ್ನಿ ನೋಡೋಣ. ಹಲೋ, ಹಲೋ, ನೇಹನಾ? ನೋ, ಜಯಶ್ರೀ. ಯಾವ ಜಯಶ್ರೀ? ಇದು ಯಾರು? ರವಿ ಮಾವರ ಮಾತಾಡ್ತಿರೋದು. ಹೌದು. ಅಲ್ಲ, ನೀನು ಏನ್ ಮಾಡಿದ್ಯಾ? ನನ್ ನಂಬರ್ ಯಾರಿಗೋ ಕೊಟ್ಟಿದ್ಯಾಲೆ. ನಿಮ್ ನಂಬರ? ಅವ್ರೇನೋ ಇಲ್ಲಿ ಹುಡುಕ ಬಂದ್ಬಿಟ್ಟು ವೈಕುಂಠ ಸಮಾರಾಧನೆಗೆ ಹಾಡ್ ಹೇಳ್ಬೇಕು ಅಂತಂದ್ಬಿಟ್ಟು ಯಾರಿದ್ಯಾ? ನಾನು ನೇಹಂಗ್ ಮಾಡಿ ನಿನ್ ನಂಬರ್ ನನ್ಗೆ ನಿನ್ ನಂಬರ್ ಮಿಸ್ ಆಗಿತ್ತು. ನೀನೇ ಸಿಕ್ಕಿದ್ ಒಳ್ಳೇದಾಯ್ತು ಬಿಡು. ಮಾತಾಡ್ತಿದ್ದೀನಲ್ಲ, ನನ್ಗಲ್ಲಿ ಮರ್ವದೆ ಕೆಟ್ಟೋಯ್ತಾವ ಇವಾಗ. ನನ್ಗೆ ಕೆಟ್ಟೋಗದೆ ಈಗ ಅದನ್ನೇ ಕೇಳ್ತಾ ಇದೀನಿ ನಾನು. ಏನು ಏನ್ ಕೇಳ್ತಿರೋದು ಇವಾಗ? ಇವಾಗ ಅವ್ರಿಗೆ ಕೇಳ್ಬಿಡ್ತೀವಿ. ಎಷ್ಟು ಬೇಕಾ ನೀನ್ ಎದಕ್ ತಂದ್ ಸುರಿತೀವಿ ಹೇಳು. ನನ್ಗೆ ಅವೆಲ್ಲ ಮಾತಾಡ್ಬೇಡ ನೀನು. ಒಂದ್ ನಿಮಿಷ ಇರು, ನಾನು ಮಾತಾಡ್ತಿದ್ದೀನಿ. ಏನು ಒಂದ್ ನಿಮಿಷ ಇರು, ಮಾತಾಡ್ತೀನಿ ಅವ್ರ ಹತ್ರ. ಅಲ್ಲಮ್ಮ, ನೀನ್ ಯಾರಿಗೋ ನಂಬರ್ ಕೊಟ್ಬಿಟ್ಟಾರ ಹಳ್ಳಿಯವರಿಗೆ. ನಂಬರ್ ಕೊಟ್ಟಿಲ್ಲ. ಬಿಗ್ ಬಾಸ್ ಅಲ್ಲಿ ಇದ್ರು ಸಿಂಗರ್ ರವಿ ಮುರೂರು. ನೀವ್ ಏನು ಮನೆಗೆ ಸತ್ರು ಆಡ್ತಾರೆ, ಇದ್ರು ಆಡ್ತಾರೆ ಅಂತ ಯಾರು ಹೇಳಿದಿರಾ? ನೀವ್ ಯಾಕ್ರಮ ಹಿಂಗ್ ಮಾಡ್ತೀರಾ? ಹೈದಾ ಬಂದ್ಬಿಟ್ಟು ಇದು ಉಗಿತಾ ಇದ್ ನನ್ಗೀಗ ಉಗಿಯೋದಲ್ಲ. ಎಲ್ಲ ಬತ್ತವ್ರ ನಿನ್ಗೆ ಮಾಡ್ತಾರೆ, ಇರು ನಿನ್ಗೆ ಅಲ್ಲಿ ಕಾಯಿಸ್ತಾರೆ. ನಿಂಗ್ ಯಾರ ನಂಬರ್ ಕೊಟ್ಟವ್ರ ಅವ್ರಲ್ವಾ? ಮಾತಾಡ್ಕೊಂಗಾರ ನಂದೇನ್ ಮದ್ಯ ಹೇಳಿತರ ಅಲ್ಲಿ ಮದ್ಯ ಲೆಕ್ಕ ಇದಕ್ಕೆ ಇಲ್ಲಿ ನಾಟಕ ಮಾಡಿದ್ರೆ ಇಲ್ಲಿ ಅಲ್ಲೊಂಥರ ನಾಟಕ ಇಲ್ಲೊಂಥರ ನಾಟಕ ಎಲ್ ಮಾಡ್ದಪ್ಪ ನಾಟಕ? ನಿಂಗೆ ಕರೆಕ್ಟ್ ಆಗಿ ಹೇಳ್ತಾ ಇದೀನಿ. ನಿಮ್ಗೆ ಯಾರು ಕೊಟ್ಟ ಅವ್ರ ಹತ್ರ? ಒಂದ್ ನಿಮಿಷ ಅರಮ್ಮ, ಒಂದ್ ನಿಮಿಷ ಅವ್ರು ಅವನೇ ಮಾತಾಡ್ತಾನೆ. ಮಾತಾಡಪ್ಪ, ನೀನೇ ಅದೇನೋ ಕೇಳು. ಹಲೋ, ಹಲೋ ಸರ್, ನಿಮ್ ಯಾರ ನಂಬರ್ ಕೊಟ್ಟಿದ್ದ ಅವ್ರ ನಂಬರು? ನೇಹಾನ ಜೈಶ್ರೀನಾ? ಹಲೋ, ನೀವು ಜೈಶ್ರೀ ಅಲ್ವಾ ಇವ್ರು ಮಾತಾಡಿದ್ರು? ನೀವೇ ಇಲ್ಲಿ ಕೊಟ್ಬಿಟ್ಟಿಗೆ ಎಲ್ಲೂ ಎಲ್ಲರೂ ಒಂದೊಂದರ ಇಲ್ಲಿ ನಾಳಕ ಹನ್ನೊಂದ್ ಜನದ ಫಂಕ್ಷನ್ ಅದಲ್ಲಿ ಏನ್ ಬಿಕ್ರಾ ಮಾಡಕ್ ಬಂದಿದ್ಯಾ? ಯಾರಿಗೆ ಹೇಳ್ತಿದ್ಯಾ? ಯಾವ ಟಿವಿ ಇರೋದು ಬಂದ್ರೆ ಅಲ್ಲಿ ಭೂತ ಬಿಡಿಸ್ತೀನಿ ನಿಮ್ಗೆ ಅಲ್ಲಿ. ಇದೇನ್ ಕರೆಕ್ಟ್ ಯಾರು ನೀವು? ನಿಮ್ ಹೆಸರೇನು? ಯಾವರು? ನಾನ್ ನಿಂಗಣ್ಣ ಅನ್ಬಿಟ್ಟು. ಮದುವೆ ಆಗಿದ್ಯಾ? ಮಾಡಿಸ್ತೀರಾ? ಮಾಡ್ಕೊಂತೀನಿ ಬನ್ನಿ. ಹಲೋ, ನಾವು ಹುಡುಗಿಯರ್ ಮದುವೆ ಆಗೋದು. ಅಯ್ಯೋ ಪಾಪಿ, ಯಾರಿದು? ನಾನೇ ನಿಂಗಣ್ಣ ಅಂತ ಕಿವಿ ಕೇಳಿಸ್ತಿಲ್ವ? ಏನ್ ಮಾಡ್ಕೊಂಡಿದ್ರಿ ಕಿವಿಗಲ್ಲಿ? ಪುನಃ ಮಂಗಣ್ಣ ಅವರೇ, ದಯವಿಟ್ಟು ಕ್ಷಮಿಸಿ. ನಿಮ್ ಚಿಕ್ಕಪ್ಪ ಮಂಗಣ್ಣ ಬಿಟ್ಟಂದ್ರೆ ಯಾರ್ ತೀರೋಗಿರೋದ್ ನಿಮ್ ಮನೇಲಿ? ಅಯ್ಯೋ ಪಾಪಿ, ನೀವು ನಮ್ಮನ್ ಸಾಯಿಸ್ತಿದ್ದಾರೆ ಈಗ ಅಲ್ಲಿ. ಕರೆಕ್ಟ್ ಆಗಿ ನೀವ್ ಯಾರು? ಫುಲ್ ಕನ್ಫ್ಯೂಸನ್. ನಂಗೆ ಚಿಕ್ಕಣ್ಣ ಅವ್ರ ವಾಯ್ಸ್ ಅಂತ ಕೇಳಿದ್ರಿ. ಇಲ್ಲಿ ಚಿಕ್ಕಣ್ಣ ಅವ್ರ ವಾಯ್ಸ್ ತರ ಕೇಳಿಸ್ತದ್ಯಲ್ಲ. ಹೌದು, ಇದು ಚಿಕ್ಕಣ್ಣ ಅವರೇ ಮಾತಾಡೋದು. ಬಾ ಫೈನಲಿ. ಹೇಗಿದ್ಯಾ ಜಯಶ್ರೀ? ಚೆನ್ನಾಗಿದ್ದೀನಿ ಸರ್, ನೀವ್ ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ನನ್ಗೆ ಇವ್ರು ಪ್ರೊಡ್ಯೂಸರ್ ಇವ್ರು ಗೋವಿಂದ್ ಅವ್ರ ಇದಾರಲ್ಲ, ಅವರು ಇವ್ರು ಮೊನ್ನೆ ಯಾವ್ದೋ ಒಂದ್ ಸಿನಿಮಾ ಇದ್ ಹೇಳ್ತಾ ಇದ್ರು, ಕತೆ ಹೇಳ್ತಾ ಇದ್ರು. ಆಗ ಯಾವ್ದೋ ನೀವು ಒಂದ್ ಯಾವ್ದೋ ಸೀನ್ ಅಲ್ಲಿ ನನ್ ಜೊತೆ ಮಾಡ್ತೀರಾ ಅಂತ ಹೇಳಿದ್ರು. ಅದು ಬೆಡ್ರೂಮ್ ಸೀನ್ ಅಂತೆ ನನಗೆ. ಅದೆಲ್ಲ ಸೀನ್ ಇಲ್ಲ. ಇವ್ರು ರವಿ ಮಾಮ ಅವರು ಕೊಡಿ ಫೋನು. ಹಲೋ, ಹೆಂಗೆ ನಮ್ನೆಲ್ಲ ಮಕ್ಕಳ ಮಾಡಕ್ ಆಗಲ್ಲ ಹೆಂಗೆ ಅಂತ ನೀನು ಅನ್ಕೊಂಡಿದ್ರೆ ಅದು ನಿನ್ನ ದಡ್ಡತನ. ಇವರು ಚಿಕ್ಕಣ್ಣ ಅಲ್ಲ, ಮತ್ತೆ ದೊಡ್ಡಣ್ಣ ಇದು. ಹೌದಾ? ದೊಡ್ಡಣ್ಣ ಇದು, ಚಿಕ್ಕಣ್ಣ ಅಲ್ಲ. ಈಗ ಸುನಿಲ್ ಅಂತ ಮಾತಾಡ್ತಾ ಇರೋದು. ಅಬ್ಬಾ, ಸೀರಿಯಸ್ಲಿ ಥ್ಯಾಂಕ್ ಯು ಸೋ ಮಚ್. ಒಟ್ನಲ್ಲಿ ಫುಲ್ ಮೀಲ್ಸ್ ಕೊಟ್ಟಿವಿ ಒಂದ್ ಕಡೆಯಿಂದ ನಾವು. ನೀವು ಚಿಕ್ಕಣ್ಣ ಅಂದ್ರಲ್ಲ, ಚಿಕ್ಕಣ್ಣ ಅಂತ ನಂಬ್ದಿಲ್ಲ ನೀನು. ಓಕೆ 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 ಓಕೆ.